ಕೊನೆಗೂ ಕೋಲಾರ ಲೋಕಸಭಾ ಅಭ್ಯರ್ಥಿಯನ್ನ ಕಾಂಗ್ರೆಸ್ನ ನಾಯಕರು ಅನೌನ್ಸ್ ಮಾಡಿದ್ದಾರೆ. ಅದು ಗೌತಮ್ ಅನ್ನುವಂತಹ ಹೆಸರು. ಸೊ ಗೌತಮ್ ಅವರು ಬೆಂಗಳೂರು ಕೇಂದ್ರ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿದ್ದರು, ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂತಹ ನಾಯಕ. ಆದರೆ ಇಲ್ಲಿ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣ ಜಟಾಪಟಿ ಸಾಕಷ್ಟು ರಂಗೇರಿತ್ತು, ಸಾಕಷ್ಟು ಅದು ರಾಜೀನಾಮೆ ಕೊಡೋವರೆಗೂ ಕೂಡ ಹೋಗಿತ್ತು. ಆದರೆ ಈಗ ಎಲ್ಲವೂ ಸರಿ ಆಗುತ್ತಾ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಒಂದಿಷ್ಟು ಕಡೆ ರಮೇಶ್ ಕುಮಾರ್ ಅವರಾಗಿರಬಹುದು ಅಥವಾ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಾಗಿರಬಹುದು, ಈ ಕಾಂಗ್ರೆಸ್ನ ರಮೇಶ್ ಕುಮಾರ್ ಅವರ ಬಣದಲ್ಲಿರುವಂತಹ ನಾಯಕರಾಗಿರಬಹುದು ಒಂದು ಸ್ವಲ್ಪ ಸಮಾಧಾನವಾದಂತೆ ಕಂಡರೂ ಕೂಡ ಮುನಿಯಪ್ಪನವರ ಬಣ ಇದನ್ನು ಒಪ್ಕೊಳ್ಳುತ್ತಾ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದರೆ ಮುನಿಯಪ್ಪ ಅವರು ಹಿಡಿದಿದ್ದಂತಹ ಪಟ್ಟು ಒಂದೇ, ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥದ್ದು. ಆದರೆ ಈಗ ಅವರ ಕುಟುಂಬಸ್ಥರಿಗೆ ಮಣೆ ಹಾಕದೆ, ರಮೇಶ್ ಕುಮಾರ್ ಅವರ ಬಣದ ಯಾವೊಬ್ಬ ವ್ಯಕ್ತಿಗೂ ಮಣೆ ಹಾಕದೆ ಮೂರನೇ ಅಭ್ಯರ್ಥಿಯನ್ನ ಕೋಲಾರ ಕ್ಷೇತ್ರದಿಂದ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.